ಸಿಂಚನ ಗೋಟ್ ಫಾರ್ಮ್ ಆ್ಯಕ್ಚುಲಿ ಸುಮಾರು ವರ್ಷಗಳಿಂದ ಒಳ್ಳೆಯ ಹೆಸರುವಾಸಿಯಾಗಿದೆ. ನಿಮ್ಮ ಹಿರಿಯರು ಚೆನ್ನಾಗಿ ನಡೆಸ್ಕೊಂಬಂದಿದ್ದಾರೆ. ನೀವು ಯುವಕರು ಈಗ ಕೃಷಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ನಿಮ್ಮ ಅನುಭವ ಹೇಗಿದೆ ಸರ್ ಇಲ್ಲಿ? ಸರ್ ನಮಸ್ಕಾರ, ನನ್ನ ಹೆಸರು ರಾಹುಲ್ ಅಂತೇಳಿ. ನಾವು ಬಿ ಎಸ್ ಸಿ ಕಂಪ್ಲೀಟ್ ಮಾಡಿ ಈಗ ಎಲ್ ಎಲ್ ಬಿ ಫೈನಲ್ ಇಯರು ವ್ಯಾಸಂಗ ಮಾಡಿಕೊಂಡು ಈಗ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಜೊತೆಯಲ್ಲಿ ಮಾಡ್ತಾಯಿದ್ದೀವಿ. ಇದು ನಾವು ಸುಮಾರು ನಮ್ಮ ಕುಟುಂಬ ಇದನ್ನು ಸುಮಾರು ಒಂದು 15 ವರ್ಷಗಳಿಂದ ಮಾಡ್ಕೊಂಬರ್ತಿದ್ದಾರೆ. ಇದು ಫಸ್ಟು ನಾವು ಸುಮಾರು ಒಂದು 10 ವರ್ಷದ ಹಿಂದೆ ಬಂದಾಗ ಹೊಸದಾಗಿತ್ತಿದ್ದು ನೋಡಿದೆ ಅದರಲ್ಲಿ ದೂರದರ್ಶನದಲ್ಲಿ. ಇದು ಅಟ್ಟ ಪದ್ಧತಿ ಅಲ್ಲ ಇದು? ಹೌದು, ಅಟ್ಟ ಪದ್ಧತಿ ಸರ್. ಈಗ ನೀವು ಇಲ್ಲೊಂದು ಥರ ಶೆಡ್ ಮಾಡಿದ್ದೀರಾ ಮತ್ತು ಇಲ್ಲಿ ಕೂಡ ಒಂಥರ ಶೆಡ್ ಮಾಡಿದ್ದೀರಾ. ಈಗ ನಾವು ಈ ಶೆಡ್ ಮಾಡಿದ್ರಲ್ವಾ, ಈ ಉದ್ದೇಶ ಏನು ಸರ್ ಇದು? ಸರ್ ಇದು ನಾವೇನಂದರೆ ಇದು ಅಟ್ಟಳಿಗೆ ಪದ್ಧತಿ ಅಂತೇಳಿ ಫ್ಲ್ಯಾಟ್ ಫಾರ್ಮಿಂಗ್ ಅಂತ ಕರಿತೀವಿ. ಫ್ಲ್ಯಾಟ್ ಫಾರ್ಮಿಂಗ್ ಅಂದರೆ ನಾವು ಇಲ್ಲಿ ಒಂದು ಹೈಟು ಒಂದು 10 ಅಡಿ ಹೈಟ್ ಇದೆ, ಗ್ರೌಂಡ್ ಲೆವೆಲಿಂದ 10 ಅಡಿ ಹೈಟ್ ಇದೆ. ಪಿಲ್ಲರ್ ಹಾಕ್ಕೊಂಡು ರೈಸ್ ಮಾಡಿಕೊಂಡು ಮೇಲೆ ಒಂದೊಂದು ಇಂಚ್ಗೆ ನಾವು ಗ್ಯಾಪ್ ಬಿಟ್ಟು ವುಡ್ ರೆಡಿ ಮಾಡಿದ್ದೀವಿ. ಈ ಗ್ಯಾಪ್ ಬಿಟ್ಟಿರೋ ಜಾಗದಲ್ಲಿ ಇಕ್ಕೆಗಳು ಮತ್ತು ಇದು ಮಾಡಿ ಯೂರಿನ್ ಅಂತಂದ ಎಲ್ಲ ಕೆಳಗೆ ಹೋಗಿ ಸ್ಟೋರ್ ಆಗುತ್ತೆ. ಆಗ ಶೆಡ್ ಕುರಿಗಳಿಗೆ ನಮಗೆ ಏನಂದರೆ ಡೈಲಿ ಕಸ ಗುಡಿಸೋ ಅಂಥ ಸಮಸ್ಯೆ ಇರೋದಿಲ್ಲ ಈ ಶೆಡ್ ಮಾಡಿದಾಗ, ಮತ್ತು ಕುರಿಗಳು ಆರೋಗ್ಯವಾಗಿರುತ್ತೆ. ಆಮೇಲೆ ಕೆಲವೊಂದು ಸರಿ ಏನು ಅಂದರೆ ಈ ಕುರಿ ಈ ಥರ ಶೆಡ್ಡಲ್ಲಿ ನಾವು ಪ್ರಿಫರ್ ಮಾಡೋದೇನು ಅಂದರೆ ಸ್ವಲ್ಪ ಈ ಅಗಲ ಇರುತ್ತಲ್ಲ, ಇದು ದಿನೇ ದಿನೇ ವುಡ್ಡು ನಸೋಗಿ ಅಗಲ ಜಾಸ್ತಿ ಆಗ್ಬಿಟ್ಟು ಕಾಲು ಸಿಗಾಕೊಂಡು ಕಾಲುಗಳು ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮರಿಗಳಿಗೆ. ಆದ್ದರಿಂದ ಇದೊಂದು ಪ್ರಿಫರ್ ಮಾಡೋದಿಲ್ಲ, ಈಗ ನಾನು ಮಾಡ್ತಾ ಇಲ್ಲ. ಈಗ ನಾವು ಇದು ಫಸ್ಟ್ ಮಾಡಿದ್ದು ನಾವು ಆ ಶೆಡ್ಡು ಚಿಕ್ಕ ಶೆಡ್ಡು ಓಕೆ 60ಗೆ ಆಲ್ರೆಡಿ ಇದೆ. ಆಮೇಲೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಓಕೆ ಇದೆ ಸರ್, ನಾವು ಶೆಡ್ ಮಾಡಿದ್ದು. ಇದನ್ನು ನಾವು ವರ್ಮಿ ಕಂಪೋಸ್ಟ್ ಮಾಡಿದ್ವಿ ಮುಂಚೆ, ಅದರಲ್ಲಿ ನಮಗೇನು ವರ್ಕೌಟ್ ಆಗ್ತಾ ಇರಲಿಲ್ಲ. ವರ್ಮಿ ಕಂಪೋಸ್ಟ್ ನಮಗೇನು ವರ್ಕೌಟ್ ಆಗದೆ ಇದ್ದಾಗ ನಾವು ಅದನ್ನು ಆಲ್ಟ್ರ್ ಮಾಡಿದ್ವಿ. ಓ, ಫಸ್ಟ್ ವರ್ಮಿ ಕಂಪೋಸ್ಟ್ ಮಾಡಿದ್ವಿ ಸರ್. ಎಲ್ಲ ನೋಡಿ ಇದು ಕಾಂಪೌಂಡ್ ಎಲ್ಲ ಇದೆಲ್ಲ ವರ್ಮಿ ಕಂಪೋಸ್ಟ್ ತೊಟ್ಟಿಗಳು ಮಾಡಿದ್ವಿ ಸರ್. ಇದನ್ನೆಲ್ಲ ತೆಗ್ದು ನಾವು ತಿರ್ಗಾ ಶೆಡ್ ಮಾಡಿದ್ವಿ ಸರ್. ಇದು ಇದೆಲ್ಲ ಬಿದ್ರಲ್ಲಿ ನಾವು ಕಂಪಾರ್ಟ್ಮೆಂಟ್ಸ್ ಮಾಡ್ಕೊಂಡ್ವಿ. ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಬಿದ್ರಲ್ಲೇ ಒಂದು 10 ವರ್ಷ ಬಂತು ಲೈಫು. ಓಕೆ, ಆಮೇಲೆ ನಾವು ಇದು ಮೆಶ್ ಮಾಡಿದ್ದು ಸರ್. ಆಮೇಲೆ ಇದು ಮಾಡಿದ್ರೆ ನೀವು? ಹೌದು ಸರ್, ಇದು 60x100 ಇದೆ. ಓಕೆ, ಇದರಲ್ಲೂ ಇದಾಗಿದ್ರೆ 60x100 ಇನ್ನೊಂದು ಶೆಡ್ಡು ಕೆಳಗಡೆನೆ ಮಾಡಿದ್ವಿ. ಕೆಳಗಡೆ ಮಾಡಿದಾಗ ಏನಾಗುತ್ತಂದ್ರೆ ದೇಹ ಚಲನೆ ಒಲನೆಲ್ಲ ಚೆನ್ನಾಗಾಗುತ್ತೆ, ಆರೋಗ್ಯವಾಗಿರುತ್ತೆ, ಮತ್ತು ನೇಲ್ಸ್ ಅದೆಲ್ಲ ಸಮಯುತ್ತೆ. ಇದರಲ್ಲಿದ್ರೆ ಸಮಯ ಎಲ್ಲ ಜಾಸ್ತಿ ಬೆಳೆದ್ಬಿಡುತ್ತೆ. ಓಕೆ ಓಕೆ. ಆಮೇಲೆ ಯಾವುದೇ ಒಂದು ಕುರಿ ಬೆದೆಗೆ ಬಂದಾಗ ಹೆಣ್ಣು ಕುರಿ ಗಂಡು ಕ್ರಾಸ್ ಮಾಡ್ತಾ ಇರುತ್ತೆ, ಇದರಲ್ಲೆಲ್ಲ ಮಾಡೋದಕ್ಕಾಗಲ್ಲ, ಕಾಲು ಜಾರೋದು ಆ ಥರ ಎಲ್ಲ ಸ್ಲಿಪ್ ಆಗೋಂಥೆಲ್ಲ ಆಗ್ತದೆ. ನೆಲದ ಮೇಲೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೆಲದ ಮೇಲೆ ಗ್ರೌಂಡಲ್ಲಿದ್ದಾಗ ಆರೋಗ್ಯವಾಗಿರ್ತದೆ, ಮತ್ತು ಯಾವುದೇ ಡಿಸೀಸ್ ಬರೋದಿಲ್ಲ. ಮಾಡೋಂಥ ಯೂರಿನು ಅದರಲ್ಲೆಲ್ಲ ಈ ಯೂರಿನ್ ಮಾಡ್ತಾಯಿದಲ್ಲ ಆ ಮಣ್ಣಲ್ಲಿರೋಂಥ ಕ್ರಿಮಿ ಕೀಟಗಳನ್ನೆಲ್ಲ ಸಾಯಿಸ್ಬಿಡುತ್ತೆ. ಆದ್ದರಿಂದ ಗೊಬ್ಬರ ಮಾಡ್ತಾಯಿದ್ದಾರೆ ಅವರು ಸರ್. ಇದು ನಾವೇನು ಮಾಡ್ತೀವಿ ಅಂದರೆ ಮರಿ ಹಾಕಿರುತ್ತಲ್ಲ ಹೊಸದಾಗಿ, ಅದನ್ನು ತಾಯಿನ ಮರಿನ ತೊಗೊಂಬಂದು ನಾವು ಮೇಲೆ ಶಿಫ್ಟ್ ಮಾಡ್ಕೊತೀವಿ. ಇನ್ನು ಸೆನ್ಸ್ ಏನಕ್ಕಂದರೆ ಮರಿ ಅಲ್ಲಿ ಕೆಳಗಡೆ ಇದ್ದರೆ ಮಣ್ಣು ತಿನ್ನುತ್ತೆ, ಮಣ್ಣು ತಿನ್ನುತ್ತೆ, ಸ್ವಲ್ಪ ಆರೋಗ್ಯವಾಗಿರೋಕೆ ಆಗೋದಿಲ್ಲ ಕೆಳಗಡೆ ಇದ್ದರೆ. ಅವಾಗ ನಾವು ಮೇಲೆ ತೊಗೊಂಬಂದು ಹಾಕಿದಾಗ ಅದಕ್ಕೆ ಸಪ್ರೇಟ್ ಫೀಡಿಂಗು ಮಿಲ್ಕ್ ಚೆನ್ನಾಗಿ ಪ್ರೊಡ್ಯೂಸ್ ಆಗೋಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ನೀವು ಸುತ್ತ ಈ ನಿಮ್ಮ ಇದಿದೆಯಲ್ಲ ಜಾಗ ಇದೆಯಲ್ಲ, ಈ ಜಾಗ ಸುತ್ತ ಮರಳು ಹಾಕಿದ್ರಲ್ವ? ಹೌದು ಸರ್. ಏನೇನು ಹಾಕಿದ್ದಾರೆ, ಏನಕ್ಕೆ ಏನು ಪರ್ಪಸ್ ಹಾಕಿದ್ದೀರ ಅದೆಲ್ಲ? ಸರ್ ಈಗ ಮರಸು ಇದು ನಮ್ಮ ಜಾಗ ಸುತ್ತ ಎಬ್ಬೆ ಹಾಕಿದ್ದೀವಿ, ಸಿಲ್ವರ್ ಹಾಕಿದ್ದೀವಿ. ಸರ್ ಮರ ಇದ್ದರೆ ಎಲ್ಲರಿಗೂ ತಂಪು. ಓಕೆ, ನಮ್ಮ ತೋಟದ ಹತ್ರ ಇರೋಂಥ ಅನಿಮಲ್ಸ್ಗೆ ನಮಗೆ ಎಲ್ಲರಿಗೂ ತಂಪು ಕೊಡುತ್ತೆ, ಮತ್ತು ಒಳ್ಳೆ ಗಾಳಿ ಕೊಡುತ್ತೆ. ಈ ನಾಯಿ ಸಾಕಿರ ನೀವು? ಈ ನಾಯಿ ಇದು ಲ್ಯಾಬ್ ಅಂತ ಸರ್, ಲ್ಯಾಬ್ ನೋಡ್ರಿ ಪ್ರೊಟೆಕ್ಷನ್ಗೆ. ಮತ್ತು ಬೆಲ್ಜಿಯಂ ಎಲ್ಲ ಐತೆ. ಹಾಂ ಹಾಂ, ಆ ಕಡೆ ಇರೋದು ನಾ ಕಪ್ಪಿದೆ. ಬೆಲ್ಜಿಯಂ ಎಲ್ಲ ಐತೆ ಅದು. ಓಕೆ ಓಕೆ. ಮರಗಳು ಎಬ್ಬೆ ಇರೋಂಥದ್ದು ನಾವು ಕಟ್ ಮಾಡಿ ಕುರಿಗಳಿಗೆ ಹಾಕ್ತೀವಿ. ಹಾಂ ಹಾಂ. ಆಮೇಲೆ ಸಿಲ್ವರು ನಾವು ದೊಡ್ಡ ಮರ ದೊಡ್ಡದಾದ್ಮೇಲೆ ನಾವು ಬೇಕಾದ್ರೆ ಟಿಂಬರ್ ಮಾರ್ಕೊಬೋದು. ಓಕೆ ಓಕೆ. ಯಾವತ್ತಿದ್ರೆ ಎಕನಾಮಿಕಲ್ಲೇ ಮರ ಸರ್. ಆಮೇಲೆ ಅಲ್ಲಿ ಆಚೆ ಕಡೆ ನೋಡಿದೆ ಈ ಕೋಳಿಗಳನ್ನ ಸಾಕೊಂಡಿದ್ದೀರಾ? ಹೌದು ಸರ್. ಏನು ಸರ್ ಉದ್ದೇಶ ಅದು? ಸರ್ ಕೋಳಿ ನಮ್ಮ ಹತ್ರ ಟರ್ಕಿ ಕೋಳಿ ಇದೆ, ಮತ್ತು ಮಾಮೂಲಿ ನಾಟಿ ಕೋಳಿಗಳಿದ್ದಾವೆ. ಅವೆಲ್ಲ ನಾವೇನಂದರೆ ಇಲ್ಲಿ ಫೀಡ್ ಹಾಕಬೇಕಾದ್ರೆ ಕೆಲವೊಂದು ಜೋಳ ಮತ್ತು ಇಲ್ಲಿ ಎಲ್ಲ ಇದು ಕೀಟಗಳು ಅವು ಎಲ್ಲ ಇರ್ತಾವಲ್ಲ ಅದನ್ನು ತಿನ್ನಿ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಓಡಾಡಿಕೊಂಡು. ಅವು ಚೆನ್ನಾಗಿ ತಿಂದು ಬಲಿಷ್ಠವಾಗಿ ಬೆಳೆದ್ಬಿಟ್ಟಿದ್ದಾವೆ. ನಾನು ಅಂದ್ಕೊಂಡೆ ಏನು ಹಾವಿಗೆ ಬರ್ತವೆ ಅದಕ್ಕೆ ತಿನ್ನ. ಟರ್ಕಿ ಕೋಳಿ ನಾವು
ಶೋಕ್ ಶೋಗೆ ತಗೊಂಬಂದು ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ಹಾವು ಹೋಗುತ್ತೋ ಇಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ತಗೊಂಬಂದು ಶೋಕ್ಗೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಹೇಳ್ತಾರೆ ಹಾವು ಬರಲ್ಲ ಹಾವು ಬರಲ್ಲ ಸೌಂಡ್ ಮಾಡಿದ್ರೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಇಲ್ಲಿ ಊರು ನಮ್ಮ ಫಾರ್ಮಲ್ಲಿ ಯಾವ ಹಾವು ಕಾಣಿಸಿಲ್ಲ ಇಷ್ಟು ನನ್ನ. ಅದಕ್ಕೆ ಈ ಪಕ್ಷಿ ಇರೋದಕ್ಕೆ ಈ ಕೊಳಿ ಇರೋದಕ್ಕೇನೆ ಬಂದಿದ್ದಾರೆ. ಹೌದು ನೋಡಿ, ಇವು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ನೋಡಿ. ಹೆಣ್ಮಕ್ಳ ಥರ ಟರ್ಕಿ ಕೋಳಿ, ಟರ್ಕಿ ಕೋಳಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಬ್ಯೂಟಿಫುಲ್ ಆಗಿ ಒಂಥರ ಬಿಂಕ ಜಾಸ್ತಿ ಇವಲ್ವಾ? ಹ್ಞೂ, ಇವೆಲ್ಲ ಅಟ್ರಾಕ್ಷನ್ ಸರ್. ಫೆದರ್ ತೆಗೆದು ತೆಗೆದುಬಿಟ್ಟು ಫೀಮೇಲ್ಸ್ನ ಅಟ್ರಾಕ್ಟ್ ಮಾಡೋದು ಇವು. ಇವೆಲ್ಲ ಮೇಲ್ಸು, ಇವೆಲ್ಲ ಮೇಲ್ಸು. ಅವು ಫೀಮೇಲ್ಸು. ಓ, ಇದು ಫೀಮೇಲ್ ನವಿಲು ಥರನೇ. ಹ್ಞೂ, ನವಿಲು ಹಂಗೆ ಅಲ್ವಲ್ಲ. ಹೌದು ಹೌದು, ಮೇಲ್ಸು ಅವು ಗರಿಗಿದ್ರೆ ಆಗ್ತಾವಲ್ಲ. ಹೌದು ಸರ್. ನೀವು ಕೂಗಿದ್ರೆ ಮಾಡ್ತಾವು ಸೌಂಡ್ ಬಂತು ಅಂದರೆ ಕಿರಿಸ್ತಾವೆ. ಇನ್ನೊಂದು ಮಾಡಿ, ಸೌಂಡ್ ಮಾಡಿ. ಒಳ್ಳೆ ಮಜಾ ಇದೆ. ಇವು ನಿಮಗೂ ಒಂಥರ ಖುಷಿ ಕೊಡುತ್ತಲ್ಲ. ಹೌದು ಸರ್, ತುಂಬ ಖುಷಿಯಾಯ್ತು ಸರ್. ಆ್ಯಕ್ಚುಲಿ ಬೆಳಿಗ್ಗೆ ಬಂದೆ ನಿಮ್ಮ ಫಾರ್ಮ್ ಮಾಡಿಬಿಟ್ಟು. ಥ್ಯಾಂಕ್ ಯು ಸರ್. ನಿಮ್ಮಂಥ ಯುವಕರು ಈ ಥರ ಕುರಿ ಮೇಕೆ ಸಾಕಾಣಿಕೆ ಅಂತ ಎಂಟರ್ಪ್ರೈಸ್ ಮಾಡಿಕೊಂಡ್ರೆ ಅಂದರೆ ಲಾಂಗ್ ಟರ್ಮಲ್ಲಿ ನಿಮಗೆ ವರ್ಷ ಫುಲ್ ಇನ್ಕಮ್ ನೋಡ್ಬೋದು. ಹೌದು, ಆಮೇಲೆ ಆರಾಮಾಗಿರುತ್ತೆ ನಿಮಗೆ. ವರ್ಷ ಫುಲ್ ಇನ್ಕಮ್ ನೋಡ್ಬೋದು, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಅಂದರೆ ಏನು ಜಾಗ ಇರಬೇಕಷ್ಟೇ, ಜಾಗ ಇರಬೇಕು ಸರ್. ಹೌದು, ಮೇಂಟೆನೆನ್ಸ್ ಮಾಡ್ಬೇಕು ಸರ್. ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಪೇಂಟ್ ಹೊಡಿಸ್ಬೇಕು. ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ಲೈಫ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಓಕೆ ಓಕೆ. ಮತ್ತು ಇದು ಇದು ಸೈಲೇಜ್ ಗುಂಡಿ ಸರ್. ಇದು ನಮ್ಮ ಹತ್ರ ಮೇವ್ ಯಥೇಚ್ಛವಾಗಿ ಇದ್ದಾಗ ಮಳೆಗಾಲದಲ್ಲೆಲ್ಲ ನಾವು ಇದನ್ನು ನಮ್ಮ ನಾಲ್ಕು ಸೈಡು ಟಾರ್ಪಲ್ ಹಾಕಿ ಮೇವನ್ನ ಒಂದು 15-20 ಟನ್ ಮೇವ್ ಸ್ಟೋರ್ ಮಾಡ್ಬೋದು. ಬಂದ್ರಲ್ಲೇ ಒಂದರಲ್ಲೇ ಒಂದು 20 ಟನ್ ಮೇವ್ ಸ್ಟೋರ್ ಮಾಡ್ಬೋದು. ಓಕೆ, ಎಷ್ಟು ಇದೆ ಟೋಟಲ್? 20 ಟನ್ ಅಂದರೆ ನಮ್ಗೆ ಒಂದು ತಿಂಗಳು ಯೋಚನೆ ಇಲ್ಲ. ಎರಡು ಟೈಮು ಇದೆ ಹಾಕಿದ್ರೆ ಒಂದು ತಿಂಗಳು ನಮ್ಗೆ ಬರುತ್ತೆ. ಓಕೆ, ಅಂದರೆ ಯಾವ ಟೈಮಲ್ಲಿ ಬಳಸ್ಕೊಂತೀರಿ ನಮ್ಮ ಬೇಸಿಗೆ? ನಾವು ಬೇಸಿಗೆಯಲ್ಲಿ ಬಳಸ್ಕೊತೀವಿ. ಈ ಸದ್ಯಕ್ಕೆ ನಾವೇನು ಫಿಲಪ್ ಮಾಡಿಲ್ಲ. ನಮ್ಗೆ ಈಗ ಬೇಸಿಗೆ ಅಂದರೆ ಮಳೆಯಲ್ಲೇ ಯಥೇಚ್ಛವಾಗಿ ಚೆನ್ನಾಗಿ ಹಸಿರಿದೆಯಲ್ಲ. ಹೌದು, ನಾವು ಇದನ್ನೇನು ಮಾಡೋಕ್ಕೆ ಹೋಗಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ ಈಗ ಸದ್ಯಕ್ಕೆ. ಓಕೆ ಓಕೆ. ಆದ್ದರಿಂದ ಈಗ ಮಳೆ ಕಮ್ಮಿ ಇದ್ದಾಗ ನಾವು ಯಾವನ ಪ್ರಿಕಾಷನ್ ಮೇವು ಜಾಸ್ತಿ ಬೆಳ್ಕೊಂಡು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಓಕೆ, 2 ವರ್ಷ ಇಟ್ಟರೂ ಏನಾಗಲ್ಲ. ಒಟ್ಟು 3 ಇದಾವಲ್ಲ ಇವು ಸೆಲೆಜ್ ಪಿಟ್ಸು? ಹೌದು ಸರ್. ಇದನ್ನು ನೀವು ಇದು ರೆಡಿ ಆದಮೇಲೆ ಎಲ್ಲ ಹಾಕೊಂತೀರಿ ಇದನ್ನು? ಸರ್, ರೆಡಿ ಆದಮೇಲೆ ಡೈರೆಕ್ಟ್ ಅಲ್ಲೇ ಹಾಕ್ಬಿಡ ಸರ್. ಈಗ ಇದರಲ್ಲೇ ಇಟ್ಕೊಂಡು ಇದ್ರೆ ಹಂಗೆ ಹಾಕ್ತಾರೆ ಸರ್? ಇಲ್ಲಿ ಖಾಲಿ ಆಗೋದು ಅಲ್ಲ ಡೆಲ್ವ? ಎಲ್ಲ ಖಾಲಿ ಆಗಿದೆ ಸರ್. ಮುಗಿದಿದೆ ಅಂದರೆ ಈಗ ಮಾಡಬೇಕು. ಈಗ ಹೊಸದಾಗಿ ಹೊಸದಾಗಿ ಮಾಡಿ ರೆಡಿ ಆಯಿತು ಅಂದರೆ ಸೈಲೇಜು ಒಂದು 15 ದಿನಕ್ಕೆ ರೆಡಿ ಆಗುತ್ತೆ. ಓಕೆ, ಹಾಕೋದು ಯಾವಾಗ ಬೇಕೋ ಅವಾಗ ಯೂಸ್ ಮಾಡೋದು, ಆಮೇಲೆ ಇದು ಮಾಡೋದು. ಸರ್, ಇದು ನಾಯಿ ಇದೆಯಾವ ಸರ್? ಇದು ಸರ್ ಬೆಲ್ಜಿಯಂ ಮೆಲ್ನೈಸ್ ಅಂತ. ಇದು ಇದೆಲ್ಲ ಇದು ಬೆಲ್ಜಿಯಂ ಮೆಲ್ನೈಸ್ ಅಂತ. ಓಕೆ, ಪ್ರೊಸೆಸ್ ಇದೆ. ಫೆರೇಷಿಯಸ್, ಎವ್ರಿ ಫೆರೇಷಿಯಸ್ ಡಾಗು ಬಿಟ್ಟರೆ ಕಟ್ಬಿಡಿ ಸರ್. ಅಲ್ಲೂ ಫುಲ್ ಶಾರ್ಪ್ ಸರ್. ಮಿಲ್ಟ್ರಿ ಗಾರ್ಡನಿಂಗ್ ಪರ್ಪಸ್ಗಿದ್ದು ಮಿಲ್ಟ್ರಿ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಏ ಕಿಲೆ ಕಿಲೆ. ಸೊ ನಿಮ್ಗೇನು ಮಾಡಲ್ಲ ಅದು? ನಮ್ಗೇನು ಮಾಡಲ್ಲ ಸರ್, ನಿಮಗೆ ಕಚ್ಚಿಬಿಡುತ್ತೆ. ಓ, ಗ್ಯಾರಂಟಿ. ಅದೇ ನಾವೇ ಓಡೋಗ್ಬೇಕು. ಸಿಟ್ ಕಿಲೆ ಕಿಲೆ. ಸಿಟ್ 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 ಸಿಟ್. ಏ ನೋಡಿದ್ರ ಅವ್ರಲ್ಲಿ ತಕ್ಷಣ ಹಿಂಗೆ ಸೈಲೆಂಟ್ ಆಗ್ಬಿಡ್ತದೆ ನಾಯಿ. ಸಿಟ್ ಅಂದರೆ ಸಿಟ್ ಮಾಡೋದು ಪಾಪ. ಕಿಡ್ಕೊಳೋದು ಸಿಟ್ ಕಿಲೆ ಕಿಲೆ ಕಿಲೆ. ಸಿಟ್ 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 ಸಿಟ್. ಹಾಂ, ಓಯ್, ಅದಕ್ಕೆ ನಾಯಿ ಪ್ರೋಸ ಜಾಸ್ತಿ ಅಂತ ಹೇಳೋದು. ಫುಲ್ ಶಾರ್ಪ್ ಸರ್ ಇದು. ಸರ್, ಇದೇನು ಸರ್ ಇದು? ಸರ್, ಇದು ಫಸ್ಟು ನಾವು ನಮ್ಮ ಹತ್ರ ಡೈರೆಕ್ಟ್ ಚಾಪಿಂಗ್ ಮಿಷಿನ್ ಇರಲಿಲ್ಲ. ನಾವು ಮೇವನ್ನ ಗಾಡಿಯಲ್ಲಿ ತೊಗೊಂಬಂದು ಇಲ್ಲಿ ಅನ್ಲೋಡ್ ಮಾಡಿ ಇದ್ರೆ ಮಿಷಿನಲ್ಲಿ ಕಟ್ ಮಾಡ್ತಾ ಇದ್ವಿ, ಚಾಪ್ ಮಾಡ್ತಾ ಇದ್ವಿ. ಓಕೆ, ಈಗ ನಮ್ಮ ಹತ್ರ ಫೀಲ್ಡಲ್ಲೇ ಕಟ್ ಮಾಡೋ ಮಿಷಿನ್ ತೊಗೊಂಬಂದಿದ್ವಿ. ಫೀಲ್ಡಲ್ಲೇ ಕಟ್ ಮಾಡ್ಕೊಂಬಿಡ್ತೀರ? ಅಲ್ಲೇ ಕಟ್ ಮಾಡೋ, ಅದೇ ಕಟ್ ಮಾಡುತ್ತೆ, ಅದೇ ಚಾಪ್ ಮಾಡುತ್ತೆ. ಅಲ್ಲೇ ಡೈರೆಕ್ಟ್ ಟ್ರಾಲಿ ಥ್ರೋ ಆಗ್ಬಿಡುತ್ತೆ. ಅದರಿಂದ ನಾವು ಇದೇನು ಯೂಸ್ ಮಾಡ್ತಾ ಇಲ್ಲ. ಮಿಷಿನ್ ಇದೆ? ಅದು ಮಿಷಿನ್ ಇದೆ, ಹೋಗೋಣ ಸರ್. ಅಲ್ಲಿ ತೋಟದ ಹತ್ರ ಇದೆ, ಹೋಗಿ ನೋಡ್ಕೊಂಬರೋಣ. ಓಕೆ, ಇಲ್ಲಿ ಈ ಮೇವು ನಿಮ್ದೇ ಅಲ್ಲ ಸರ್? ಇದು ನಮ್ಮದೇ ಸರ್, ಸೂಪರ್ ನೇಪೇರ್ ಅಂತ. ಇದು ಎಷ್ಟಿದೆ ಸರ್ ಇದು ಏರಿಯಾ ಸರ್? ಇದು ಎಷ್ಟು ಆಗಿದೆ ಸರ್? ಇದೊಂದು 1/2 ಎಕರೆ ಇದೆ ಸರ್. ಈಗ ಏನಿತ್ತು ಸರ್, ಈಗ ನಾವು ಅಲ್ಲಿ ತೋಟ ಸ್ಟಾರ್ಟ್ ಮಾಡ್ದಂಗೆ ಇಲ್ಲೇನು ಅಷ್ಟು ನಾವು ಮಾಡ್ತಾ ಇಲ್ಲ. ಹಾಂ ಹಾಂ, ಚೆನ್ನಾಗಿದೆ ಸರ್ ಇದು. ಓಕೆ, ಇಲ್ಲೆಲ್ಲ ಸಿಲ್ವರ್ ಚೆನ್ನಾಗಿ ಡೆವಲಪ್ಮೆಂಟ್ ಬರುತ್ತೆ.